ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ 140ನೇ ದಿನಕ್ಕೆ ತಲುಪಿದರೂ ಸಂಬಂಧಪಟ್ಟವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಇರುವುದು ಸ್ಥಳೀಯರನ್ನು ಇನ್ನಷ್ಟು ಆತಂಕಕ್ಕೆ ಈಡು ಮಾಡಿದೆ. ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಗರ್ಭಿಣಿಯರು, ಮಹಿಳೆಯರು ಸೇರಿದಂತೆ ದಿನನಿತ್ಯ ನೂರಾರು ಮಂದಿ ಇಲ್ಲಿಯ ರಸ್ತೆ ದಾಟುವಾಗ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಾಗಬೇಕಾದ ದುಸ್ಥಿತಿ ಇದೆ. ಆದರೂ ಇದಕ್ಕೊಂದು ಪರಿಹಾರವನ್ನು ಕಾಣಬೇಕಾದವರು ಮೌನವನ್ನು ಪಾಲಿಸುತ್ತಿದ್ದಾರೆಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಂಜೇಶ್ವರ ಪಂಚಾಯತ್ ಈ ವಿಷಯದ ಬಗ್ಗೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹೂಡಲು ಮುಂದಾಗಬೇಕು ಎಂದು ಹೋರಾಟ ಸಮಿತಿಯು ಒತ್ತಾಯ ಮಾಡಿದೆ. ಈಗಾಗಲೇ 140 ದಿನಗಳಿಂದ ನಾವು ಹೋರಾಟ ನಡೆಸುತ್ತಿದ್ದೇವೆ, ಆದರೆ ಯಾವುದೇ ಪ್ರಗತಿ ಕಂಡುಬಂದಿಲ್ಲ. ಸುರಕ್ಷಿತ ರಸ್ತೆ ದಾಟುವುದು ನಮ್ಮ ಮೂಲಭೂತ ಹಕ್ಕು ಮತ್ತು ಅದನ್ನು ಪಡೆಯಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ. ಪಂಚಾಯತ್ನ ಅಧ್ಯಕ್ಷರು ಈ ಬೇಡಿಕೆಯನ್ನು ಪರಿಗಣಿಸಿ ನಾವು ಈ ವಿಷಯದ ಬಗ್ಗೆ ಕಾನೂನು ಸಲಹೆಯನ್ನು ಪಡೆದು ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ದೊಡ್ಡ ಜನಸಂಖ್ಯೆಯ ಒಂದು ಪ್ರದೇಶವನ್ನು ಎರಡಾಗಿ ತುಂಡರಿಸಿ ಹೋಗಬೇಡಿ ಅಂತ ಹೇಳಿದ್ದು, ಮತ್ತೆ ಒಳಗೆ ಎಷ್ಟು ಗೌರ್ಮೆಂಟ್ ಆಫೀಸಸ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ಅದಕ್ಕೆಲ್ಲ ಹೋಗ್ಲಿಕ್ಕೆ ನೀವು 1 ಕಿಲೋಮೀಟರ್ ಸುತ್ತ ಹುಡ್ಕೊಂಡು ಬನ್ನಿ ಅಂತ ಹೇಳೋದಲ್ಲ, ಅದೆಲ್ಲ ನ್ಯಾಯ ಅಲ್ಲ. ನಾವು ಕೇಳೋದು ಇಲ್ಲ ಅರ್ಥ ಮಾಡೋದು ಲೇಟ್ ಆಗಿದ್ರು ಸಹ ಫೈನಲಿ ನಮ್ದೊಂದು ನ್ಯಾಯ ಬೇಕಲ್ಲ. ನಮ್ಮಿಂದ ಓಕೆ ಕೇಳೋದು ತಪ್ಪ, ಅದನ್ನು ಅರ್ಥ ಮಾಡಲಿಕ್ಕೆ ಲೇಟ್ ಆಗಿರ್ಬೋದು, ತಪ್ಪಾಗಿರ್ಬೋದು, ಸೊಲ್ಯೂಷನ್ ಸಹ ಇದೆ ಅಲ್ಲ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಲ್ಲ, ಅದೇ ಪ್ರಾಬ್ಲಮ್ ಜನರಿಗೆ. ನಮ್ಮ ಇದು ಫಸ್ಟಿಗೆಲ್ಲ ಅಂಡರ್ ಪಾಸೇಜ್ ಎಲ್ಲ ಸಿಗುವ ಯಾವುದೇ ಸಾಧ್ಯತೆ ಇಲ್ಲ ಅಂತ ಒಂದು ವಿಷಯ ಇತ್ತು. ಅದು ನಮ್ಮ ಶಾಸಕರ ಸಮ್ಮುಖದಲ್ಲಿ ಸೇರಿದ ಸಭೆಯಲ್ಲಿ ಇವರೇ ಹೇಳಿದ್ರು, ಯಾರು ಕೂರಾಲಿಂಗಲ್ ಯಾರು ನಮ್ಮ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಭಾವಿಸಿದ್ರು ಆಗುವುದಿಲ್ಲ ಅಂತ. ಆದರೆ ಕಾಸರಗೋಡಿನಲ್ಲಿ 1 ಕಿಲೋಮೀಟರ್ನಲ್ಲಿ 3 ಬಂತು ದೊಡ್ಡ ಫ್ಲೈಓವರ್, 1 ಕಿಲೋಮೀಟರ್ನಲ್ಲಿ 3. ನಮ್ಮ ಇಲ್ಲಿ ಅಲ್ಲ, ಹತ್ತಿರ ಅಲ್ಲ, ಅದು ಅಲ್ಲಿ ಬರ್ಬೋದಾದ್ರೆ ಇಲ್ಲಿ ಯಾಕೆ ಬರೋಕ್ಕಾಗಲ್ಲ ಅಂತ ನಮಗೆ ಕ್ವಶನ್ ಮಾಡ್ಬೋದಲ್ಲ. ಎಲ್ಲಾದರೂ ಬರಬೇಕಲ್ಲ, ಬರೋದಿಲ್ಲ ಅಂದರೆ ಎಲ್ಲಿಗೂ ಸಿಗ್ಬಾರ್ದು. ಕೊಪ್ಪಳದಲ್ಲಿ ಇಲ್ಲಿ ಇಷ್ಟಾದರೂ ಇಲ್ಲ ಹೋರಾಟ ಮಾಡಿದ ಕಾರಣ ಈ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಾ ಉಂಟು ಸ್ವಲ್ಪ ಸ್ವಲ್ಪ. ಅದು ಉಪ್ಪಳದಲ್ಲಿ ಅಲ್ಲ, ನಾವು ನಮಗೆ ಆ ವಿಷಯ ಅಗತ್ಯ ಇಲ್ಲ. ಆದರೂ ಹೇಳೋದು ಉಪ್ಪಳದಲ್ಲಿ ಅಲ್ಲಿ ಮೀನು ಮಾರ್ಕೆಟ್ ಇದೆ, ಮೀನು ಮಾರ್ಕೆಟಿಗೆ ಹೋಗಲಿಕ್ಕೆ ಸ್ಲೋಪಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಈಗ ನೋಡಿ ಅಲ್ಲಿ ಎಲ್ಲರಿದ್ದಾರೆ, ಎಲ್ಲ ರಾಜಕೀಯ ಪಕ್ಷದವರಿದ್ದಾರೆ, ಎಲ್ಲ ಪಂಚಾಯತ್ ಸದಸ್ಯರು ಎಲ್ಲರಿದ್ದಾರೆ. ಅಲ್ಲಿ ಅಡ್ಡಕ್ಕೆ ಕಟ್ಟಿ ಹೋಗಿದ್ದಾರೆ, ದೊಡ್ಡ ಹೊಂಡೆ ಇದೆ, ದೊಡ್ಡ ದೊಡ್ಡ ಬಿಲ್ಡರ್ಸ್ನ ಬಿಲ್ಡಿಂಗ್ಸ್ ಆಗ್ತಾ ಉಂಟು. ಅಲ್ಲಿ ನಮ್ಮ ಲತೀಫ್ರವರದ್ದು, ಸ್ವಪ್ನಗೂಡ ಲತೀಫ್ರವರದ್ದು, ಹಿಂದೂಸ್ತಾನದ್ದು ಬಿಲ್ಡಿಂಗ್ಸ್ ಎಲ್ಲ ಉಂಟು. ನಾನು ಅವ್ರ ಹತ್ರ ಕೇಳಿದೆ ಒಬ್ಬರ ಹತ್ರ, ನೀವು ಇದು ನೋಡಲಿಲ್ವಾ ಅಂತ. ಅಡ್ಡಕ್ಕೆ ಕಟ್ಟಿ ಹೋಗಿದ್ದಾರೆ. ನಾವು ಏನಾದರೂ ಕೇಳಿದರೆ ಕೊಡ್ತಾರೆ, ಕೇಳದಾಗಲೇ ನೋಡೋದೇ ಇಲ್ಲ. ಅಲ್ಲ ಜನರ ಸಮಸ್ಯೆ ಅಲ್ಲೇ ಬಾಕಿ, ಫಿಶ್ ಮಾರ್ಕೆಟ್ ಇರುವ ಜಾಗ ಅಲ್ಲಿ, ಅಲ್ಲಿಂದ ಹೋಗ್ಲಿಕ್ಕೆ ಜಾಗ ಇಲ್ಲ. ಈಗ ಗಾಡಿ ಎಲ್ಲ ಹೋಗ್ತಿತ್ತು, ಈಗ ಬಂದ್ ಮಾಡಿದ್ದಾರೆ ಅಡ್ಡಕ್ಕೆ ಕಟ್ಟಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.